ಉಡುಪಿ ಜಿಲ್ಲೆಯಲ್ಲೂ ಕೂಡ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ ಇದರ ಪರಿಣಾಮವಾಗಿ ಅಲ್ಲಿನ ಬಹುತೇಕ ಕಡಲು ಪ್ರಕ್ಷುಬ್ಧಗೊಂಡಿದೆ ಭಾರಿ ಮಳೆ ಹಲವೆಡೆ ನೆರೆ ರೆಡ್ ಅಲರ್ಟ್ ಮುಂದುವರಿತಾ ಇದೆ ಅರಬ್ಬಿ ಸಮುದ್ರದ ಪೂರ್ವ ಭಾಗದಲ್ಲಿ ವಾಯುಭಾರ ಕುಸಿತ ಆಗಿದೆ ಕರಾವಳಿ ದಕ್ಷಿಣ ಒಳನಾಡು ರಾಜ್ಯವ್ಯಾಪಿ ಮತ್ತೆ ಮಳೆಯ ಮುನ್ಸೂಚನೆಯನ್ನ ಕೂಡ ಕೊಡಲಾಗಿದೆ ಅರಬ್ಬಿ ಸಮುದ್ರದಲ್ಲಿ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಇದೆ ಅನ್ನೋ ಡೀಟೇಲ್ಸ್ ಕೂಡ ಇದೆ ಭಾರತೀಯ ಹವಾಮಾನ ಇಲಾಖೆ ಮತ್ತೊಂದು ಕಟ್ಟೆಚ್ಚರವನ್ನ ಈ ಸಮುದ್ರ ಪಾತ್ರದ ಜನರಿಗೆ ಕೊಡಲಾಗಿದೆ ಜೊತೆಗೆ ಕಡಲಗೆ ಯಾರು ಯಾವುದೇ ಕಾರಣಕ್ಕೂ ಇಳಿಬಾರ್ದು ಅಂತ ಸೂಚನೆಯನ್ನ ಜಿಲ್ಲಾಡಳಿತ ಈಗಾಗಲೇ ಕೊಟ್ಟಿದೆ ಫಿಶಿಂಗ್ ಗೆ ನಿರ್ಬಂಧ ಇದೆ ಬೇಸಿಗೆಯಲ್ಲಿ ಮುಂಗಾರು ಮಳೆಗೆ ಕಾಯ್ತಾ ಇದ್ದ ಜನ ಈಗ ಮಾನ್ಸೂನ್ನ ಅಬ್ಬರವನ್ನು ನೋಡಿ ಸಾಕಪ್ಪ ಸಾಕು ಮಳೆ ಅಂತೇಳಿ ಹೇಳ್ತಾ ಇದ್ದಾರೆ ಒಂದು ಕಡೆಯಿಂದ ತುಂಬಿ ಹರಿಯುತ್ತಿರುವ ನದಿಗಳು ಇಡೀ ಜನ ವಸತಿ ಪ್ರದೇಶಗಳಿಗೆ ನುಗ್ಗಿ ಜಲಾವೃತ ಮಾಡಿದೆ ಈಗ ಆತಂಕ ಶುರುವಾಗಿರುವಂಥದ್ದು ಅರಬ್ಬಿ ಸಮುದ್ರದ್ದು ಅರಬ್ಬಿ ಸಮುದ್ರದಲ್ಲಿ ಸುಮಾರು ನಲವತ್ತೈದರಿಂದ ಐವತ್ತು ವರೆಗೆ ಗಾಳಿ ಬೀಸ್ತಾ ಇರೋದ್ರಿಂದ ಸುತ್ತಮುತ್ತಲಿನ ಮೀನುಗಾರಿಕಾ ಮನೆಗಳಿರಬಹುದು ಅಥವಾ ಸಮುದ್ರ ತೀರದಲ್ಲಿ ಮನೆ ಕಟ್ಕೊಂಡಿದ್ದಾರೆ ಇವರೆಲ್ಲರೂ ಕೂಡ ಆತಂಕಕ್ಕೀಡಾಗಿರುವಂಥದ್ದು ನಾವು ನೋಡಬಹುದು ಇದು ಗುಜ್ಜರ ವ್ಯಾಪ್ತಿ ಅಂದ್ರೆ ಮಲ್ಪೆಯಿಂದ ಬ್ರಹ್ಮಾವರಕ್ಕೆ ಹೋಗುವಂಥ ನಡುವೆ ಸಿಗುವ ಇದು ಸಮುದ್ರ ತೀರ ಸುಮಾರು ಐದು ತೆಂಗಿನ ಮರಗಳನ್ನು ಸಮುದ್ರ ಆಪೋಷಣ ಪಡೆದುಕೊಂಡಿದೆ ನಾವು ನೋಡಬಹುದು ಕಳೆದ ಎರಡು ಮೂರು ದಿವಸಗಳಿಂದ ಈ ಭಾಗದಲ್ಲಿ ಒಂದೊಂದೇ ಕಲ್ಲುಗಳು ಜಾರತಾ ಹೋಗ್ತಾ ಇತ್ತು ಆದರೆ ಕಳೆದ ಎರಡು ದಿವಸಗಳಿಂದ ವಿಪರೀತವಾದ ಸಮುದ್ರದ ಅಬ್ಬರ ಇರೋದ್ರಿಂದ ನಾವು ನೋಡಬಹುದು ಯಾವ ಗಾತ್ರದ ಅಲೆಗಳು ಬಂದು ಅಪ್ಪಳಿಸ್ತಾ ಇದೆ ಅಂತೇಳಿ ಒಂದು ಭಾಗದಲ್ಲಿ ಕಡಲ್ ಕುರಿತ ಆದ್ರೆ ಅಲ್ಲಿ ಪರ್ಮನೆಂಟ್ ಆಗಿ ಸುಮಾರು ಹತ್ತಿಪ್ಪತ್ತು ಮೂವತ್ತು ಮೀಟರ್ ಗಳ سلام ಭೂಮಿಯನ್ನು ಕೊಚ್ಕೊಂಡು ಹೋಗ್ತದೆ ಅನ್ನುವಂಥದ್ದು ನಾವು ನೋಡಬಹುದು ದೃಶ್ಯಗಳಲ್ಲಿ ಯಾವ ಮಟ್ಟದಲ್ಲಿ ನೀರು ಬಂದು ಹೊಳಿತಾ ಇದೆ ಮತ್ತು ಈ ಭಾಗದ ಮರಳನ್ನು ಹೊತ್ಕೊಂಡು ಹೋಗುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ ಅಂದರೆ ನಾವು ನೋಡ್ಬೋದು ದೃಶ್ಯಗಳಲ್ಲಿ ಬಹಳಷ್ಟು ತೇವಗೊಂಡಂತಹ ಮರಳಾಗಿರೋದ್ರಿಂದ ಇಲ್ಲಿ ಕುಸಿದು ಬೀಳ್ತದೆ ಇದೇನು ಕುಸಿದು ಬೀಳಲಿಕ್ಕೆ ಬಹಳ ಗಟ್ಟಿ ಕಾಲಲ್ಲ ಮರಳು ಇದು ಆ ತೆಂಗಿನ ಬೇರುಗಳು ಹಿಡ್ಕೊಂಡಿರಂತಹ ಮರಳು ನೋಡಬಹುದು ಎಷ್ಟು ಸುಲಭವಾಗಿ ಆ ಕುಸಿದು ಬೀಳ್ತದೆ ಅಂತೇಳಿ ಬುಡಭಾಗದಲ್ಲಿ ಸಮುದ್ರದ ನೀರು ಬಂದಂತಹ ಸಂದರ್ಭದಲ್ಲಿ ಸಾಲು ಸಾಲು ತೆಂಗಿನ ಮರಗಳಿವೆ ಹಾಗಾಗಿ ಸ್ಥಳಕ್ಕೆ ಉಡುಪಿ ಜಿಲ್ಲಾಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ತಹಶೀಲ್ದಾರ್ ಅವರು ಬಂದಿದ್ದಾರೆ ಒಗಳು ಬಂದು ಇಲ್ಲಿ ನೋಡ್ಕೊಂಡು ಹೋಗಿದ್ದಾರೆ ಅಂದ್ರೆ ನೋಡಬಹುದು ರೆಡ್ ಟೇಪ್ ಕಟ್ಟಿದ್ದಾರೆ ರೆಡ್ ಟೇಪ್ ಅಂತ ಹೇಳಿದ್ರೆ ಡೇಂಜರ್ ಇದೆ ಯಾರು ಕೂಡ ಈ ಭಾಗಕ್ಕೆ ಬರಬೇಡಿ ಅನ್ನುವಂತ ಒಂದು ಸೂಚನೆಗಳನ್ನ ಕೊಟ್ಟಿರುವಂತದ್ದು ದೊಡ್ಡ ಆತಂಕ ಇರೋದು ಈ ಮೀನುಗಾರಿಕಾ ಮನೆಗಳಿಗೆ ಇಲ್ಲಿ ಸಾಲು ಸಾಲು ಮೀನುಗಾರಿಕಾ ಮನೆಗಳಿವೆ ಇವರು ಕಳೆದ ಮೂವತ್ ನಲವತ್ತು ವರ್ಷಗಳಿಂದ ಇಲ್ಲಿ ಮನೆಗಳನ್ನು ಕಟ್ಕೊಂಡಿದ್ದಾರೆ ಕಾರಣ ಏನಂತಂದ್ರೆ ಇವರು ಫಿಶಿಂಗ್ ಹೋಗಬೇಕಾದ ಸಮುದ್ರದ ತೀರದಲ್ಲೇ ಇರಬೇಕು ಈ ತರದ ಒಂದು ಆತಂಕ ಶುರುವಾಗಿರೋದ್ರಿಂದ ಈ ಭಾಗದಲ್ಲಿ ಈ ಜಮೀನು ಮತ್ತು ಸುತ್ತಮುತ್ತಲಿನ ಒಂದು ಇಪ್ಪತ್ತು ಮೂವತ್ತು ಮನೆಯವರಿಗೆ ಆತಂಕ ಶುರುವಾಗಿದೆ ಯಾಕಂದರೆ ಕಳೆದ ಮೂವತ್ನಾಲ್ವತ್ತು ವರ್ಷಗಳಿಂದ ಇಲ್ಲಿ ಯಾವುದೇ ಕಳದ ಕೊರತೆ ಇರಲಿಲ್ಲ ಅನ್ನುವಂಥ ಮಾಹಿತಿಗಳನ್ನು ಕೊಡ್ತಾರೆ ಆದರೆ ಈ ತರ ಒಂದು ಈ ಭಾಗದಲ್ಲಿ ಗುಜ್ಜರ ಬೆಟ್ಟಿ ಕಳದ ಕೊರತೆ ಶುರುವಾಗಿರೋದ್ರಿಂದ ಜನಗಳೆಲ್ಲ ಬಂದು ಕಡಲ್ ತೀರಕ್ಕೆ ಬರ್ತಾ ಇದ್ದಾರೆ ಏನು ಆತಂಕ ಆಗಬಹುದು ಅನ್ನುವಂತಹ ಒಂದು ಟೆನ್ಷನ್ನಲ್ಲಿ ಇರುವಂಥದ್ದು ಈ ಈ ಭಾಗದಲ್ಲಿ ತೆಂಗಿನ ತೋಟಗಳೇ ಹೆಚ್ಚಾಗಿ ಕಂಡು ಬರ್ತದೆ ಇಲ್ಲಿ ಸುಮಾರು ಒಂದು ಐವತ್ತು ನೂರು ಮೀಟರ್ ದೂರದಲ್ಲಿ ಮನೆಗಳನ್ನು ಕಟ್ಕೊಂಡಿದ್ದಾರೆ ಕೆಲವು ಭಾಗದಲ್ಲಿ ಸಮುದ್ರ ತೀರದಲ್ಲೇ ಇದೆ ಮನೆಗಳು ಯಾಕಂದ್ರೆ ಹಳೆಯ ಕಾಲದಲ್ಲಿ ಮನೆಯನ್ನು ಕಟ್ಕೊಂಡಿರುವಂಥದ್ದು ಹಾಗಾಗಿ ಇವರಿಗೆ ಆತಂಕ ಶುರುವಾಗಿದೆ ಹವಾಮಾನ ಇಲಾಖೆ ಒಂದು ಮುನ್ಸೂಚನೆಯನ್ನು ಕೊಟ್ಟಿದೆ ಇನ್ನು ಮೂರ್ನಾಲ್ಕು ದಿವಸ ವಿಪರೀತ ಮಳೆ ಇದೆ ಅದರ ಜೊತೆಗೆ ಸಮುದ್ರದ ಒತ್ತಡ ಕೂಡ ಹೆಚ್ಚಿದೆ ಹಾಗಾಗಿ ಬಹಳಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥದ್ದು ಇಲ್ಲಿ ಅಧಿಕಾರಿಗಳು ಕೋಸ್ಟ್ ಗಾರ್ಡ್ ಪೊಲೀಸ್ನವರು ಬಂದು ಸಿ ಎಸ್ ಪಿ ಅವರು ಬಂದು ಇಲ್ಲಿ ಸೂಚನೆಗಳನ್ನು ಕೊಟ್ಟಿದ್ದಾರೆ ಬಹಳಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಿ ಅನ್ನುವಂಥದ್ದು ಈ ಥರದ ಕಡಲಿನ ಅಬ್ಬರ ಒಂದು ವಾರಗಳ ಕಾಲ ಕೂಡ ಮುಂದುವರಿಯುವಂಥ ಸಾಧ್ಯತೆ ಇದೆ ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್ ಪಬ್ಲಿಕ್ ಟಿ ವಿ ಉಡುಪಿ